ಜಿ ಎಸ್ ಟಿ ಬಗ್ಗೆ ಹೇಳೋದಾದರೆ ಕೆಲವು ಅಧಿಕಾರಿಗಳು ಜೊತೆ ರಾಜ್ಯ ಸರ್ಕಾರದ ಅಧಿಕಾರಿಗಳಿರ್ಬೋದು ಅಥವಾ ಕೇಂದ್ರ ಸರ್ಕಾರದ ಅಧಿಕಾರಿಗಳಿರ್ಬೋದು ಉದಾಹರಣೆಗೆ ಈಗ ಕ್ರಷರ್ ಮಾಲೀಕರು ಜಿ ಎಸ್ ಟಿ ಇದೆಯಲ್ಲ ಸರ್ ಈಗ ಹೈವೇ ಕೊಡ್ತಾರೆ ಸ್ಟೇಟ್ ಹೈವೇ ಕೊಡ್ತಾರೆ ಇದು ಕ್ರಷರು ಎಷ್ಟು ಓಡಿರುತ್ತೆ ಅನ್ನೋದು ಗೊತ್ತಿಲ್ವ ಸರ್ ನಿಮಗೆ ಕರೆಂಟ್ ಬಿಲ್ ನೋಡಿದ್ರೆ ಗೊತ್ತಾಗಲ್ವ ಸರ್ ಅಲ್ಲಿ ಈಗ ಕ್ರಷರ್ ಮಾಲೀಕರಿಗೆ ನೀವು ಹೇಳ್ತೀರಿ ಅದು ಏರಿಯಲ್ ಸರ್ ಇದು ಮಾಡ್ತೀವಿ ಅಂತೇಳಿ ಒಂದು ಇದರಲ್ಲಿ ಒಂದು ಇದನ್ನು ಮಾಡ್ತೀವಿ ಅಂತ ಹೇಳಿ ಹಿಂದೆ ಗಣಿ ಮಂತ್ರಿಗಳು ಹೇಳಿದರು ಇವತ್ತು ಕೋಟ್ಯಾಂತರ ರೂಪಾಯಿ ಹೋಗ್ತಾ ಇದೆ ಇವತ್ತು ಕ್ರಷರ್ ಮಾಲೀಕರುಗಳು ಲೂಟಿ ನಡೆಸ್ತಾ ಇದ್ದಾರೆ ಜಿ ಎಸ್ ಟಿನಲ್ಲಿ ಅಧಿಕಾರಿಗಳ ಜೊತೆ ಶಾಮೀಲಾಗಿ ರಾಜ್ಯ ಸರ್ಕಾರದ ಅಧಿಕಾರಿ ಇರ್ಬೋದು ಜಿ ಎಸ್ ಟಿ ಅಧಿಕಾರಿಗಳು ಒಬ್ಬೊಬ್ಬ ಜಿ ಎಸ್ ಟಿ ಅಧಿಕಾರಿಗಳು ಲಂಚ ಎಷ್ಟು ಕೇಳ್ತಾರೆ ಗೊತ್ತಾ ನಮ್ಮ ಅರಸೀಕೆರೆಲ್ಲಿ ಒಬ್ಬರವ್ರೆ ಅವರು ಫಸ್ಟ್ ಒಂದು ಟ್ಯಾಕ್ಸ್ಗೆ ಕಾಂಟ್ರಾಕ್ಟ್ರಿಗೆ ಹೆಸರು ಇದು ಕಳಿಸ್ಬಿಡೋದು ನೋಟಿಸ ಆಮೇಲೆ ಕೊನೆ ದುಡ್ಡು ಇಸ್ಕೊಂಬಿಟ್ಟು ಒಂದು 20 ಲಕ್ಷಕ್ಕೆ ಹಾಕೋದು ಈ ಥರ ನಡೀತಾ ಇದೆ ಇದು ಏಕೆಂದರೆ ಸರ್ಕಾರಕ್ಕೆ ಇವತ್ತು ಏನಾದರೂ ಸರಿಯಾದ ರೀತಿ ಇದನ್ನು ಕಲೆಕ್ಟ್ ಮಾಡಿದರೆ ಅರ್ಧ ಇವತ್ತು ನಾನು ಒಂದು ಇಲಾಖೆದು ಹೇಳ್ತಾ ಇದ್ದೀನಿ ಕೆಲವರು ಸಿಮೆಂಟಿಂದ ಹೇಳಿದರು ಸಿಮೆಂಟಲ್ಲಿ ಏನಾಗಿದೆ ಸಿಮೆಂಟ್ ಬಿಲ್ಲು ಬರುವಲ್ಲ ಒಂದಿರ್ತದೆ ಮತ್ತು ಅದೇ ಬಿಲ್ಲಲ್ಲಿ 2 ಸಾರಿ ಹೊಡಿತಾರೆ ಅದು ಬೇರೆ ವಿಷಯ ನಾನು ಹೇಳೋದು ಈ ಕಾಂಟ್ರಾಕ್ಟ್ರುಗಳು ತಾತಾರೆ ಒಂದು ಕೆಲಸಕ್ಕೆ ಎಸ್ಟಿಮೇಟ್ ಇರುತ್ತೆ ಎಷ್ಟು ಜಲ್ಲಿ ಬೇಕು ಆಸ್ಪಾಲ್ಟ್ ಕಾಂಟ್ರಾಕ್ಟ್ ಇರ್ಬೋದು ಅಥವಾ ಕಾಂಕ್ರೀಟ್ ಕಾಂಟ್ರಾಕ್ಟ್ ಇರ್ಬೋದು ನ್ಯಾಷನಲ್ ಹೈವೇ ಇರ್ಬೋದು ಇವತ್ತು ನಮ್ಮ ಸ್ಟೇಟಲ್ಲಿ ಕೋಟ್ಯಾಂತರ ರೂಪಾಯಿ ಇವತ್ತು ನ್ಯಾಷನಲ್ ಹೈವೇ ಕಾಂಟ್ರಾಕ್ಟ್ ನಡೀತಾ ಇದೆ ಇವತ್ತು ನಮ್ಮ ಜಿಲ್ಲೆಯಲ್ಲೇ ಲೂಟಿ ನಡೀತಾ ಇದೆ ಈ ಮಟ್ಟಕ್ಕಾದರೆ ಏನು ಮಾಡೋಕ್ಕಲ್ಲ ಈಗ ಕೇಂದ್ರ ಸರ್ಕಾರದವ್ರು ಇದಿಲ್ಲ ಇದು ವಿರೋಧ ಪಕ್ಷದ ನಾಯಕರು ಒಂದು ಸ್ವಲ್ಪ ಚೆಲ್ಲಬೇಕಿದ್ರ ಮೇಲೆ ಏಕೆಂದರೆ ಇದೈತಲ್ಲ ಸರ್ ಗಣಿದು ಅಲ್ಲ ನಮ್ಮ ಅವರು ನಮಗೆ ನಾಯಕರಿದ್ದಂಗೆ ಸರ್ ಮಾಜಿ ಮುಖ್ಯಮಂತ್ರಿಗಳು ಬಸವರಾಜಣ್ಣ ನಮಗೆ ನಾಯಕರಿದ್ದಂಗೆ ಅವರು ವಿರೋಧ ಪಕ್ಷದ ನಾಯಕರಾಗಲಿ ಅಥವಾ ಯತ್ನಾಳರು ಇವರಾಗಲಿ ನಮ್ಮದೇ ಸಂತೋಷ ಆದರೆ ಇವತ್ತು ನಾ ಏಕೆ ನಿಮ್ಮ ಫ್ರೆಂಡ್ ಅವರು ಏನಾದ್ರು ಹಾಂ ಮತ್ತು ಅದಕ್ಕೋಸ್ಕರ ನಾನು ಹೇಳೋದು ಇವತ್ತು ಅಲ್ಲ ಅದ್ರ ಬಗ್ಗೆ ಎರಡು ಮಾತು ಇಲ್ಲವೇ ಇಲ್ಲ ನೀವಾಗಲಿ ನಮ್ಮ ಇವರಾಗಲಿ ಪರಮೇಶ್ವರನ ಆಗಲಿ ಎಚ್ ಕೆ ಪಾಟೀಲ್ರಲ್ಲಿ ನಮಗೆ ನಾವು ಅವ್ರ ಹತ್ರ ಎಲ್ಲ ಗುಡ್ ರಿಲೇಷನ್ಶಿಪ್ ಇಟ್ಕೊಂಡಿರೋರು ನಾನು ನಿಮ್ಮನ್ನೇನು ವಿರೋಧಿ ಅಂತ ಹೇಳ್ತಾ ಇಲ್ಲಣ್ಣ ನಾನು ಯಾರ ಹತ್ರನೂ ವಿರೋಧಿ ಯಾಕೆ ವಿರೋಧಿ ಕಟ್ಕೊಂಡು ಏನಾಗಬೇಕು ಅಶೋಕ್ ಅಣ್ಣ ನಮ್ಮ ಎಲ್ಲರಿಗಿಂತ ಹೆಚ್ಚಿಗೆ ನಮಗೆ ಸ್ನೇಹಿತರು ಗೊತ್ತಾಯ್ತಾ ಆದರೆ ಏನು ಮಾಡೋಕ್ಕಾಗಲ್ಲ ಇವತ್ತಿನ ಪರಿಸ್ಥಿತಿ ಸರಿಯಾಗಿ ಮಂತ್ರಿಸಿಲ್ಲ ಈ ಸರಿ ಎಲೆಕ್ಷನ್ ಮಂತ್ರಿಸಿದ್ರೆ ಈ ಸರಿ ಎಲೆಕ್ಷನ್ ಅಲ್ಲಿ ಏನೋ ಆಡ್ಬೋದಾಯ್ತು ಸರಿಯಾಗಿರೋದು ಈಗ ಒಂದು 40 ಬಂದಿದ್ರೆ ಫುಲ್ ಆಟ ಆಡಿಸ್ಬೋದಾಯ್ತು ಎಲ್ಲ ಈಗ ನಮ್ಮ ಸರಿಯಾಗಿ ನಿಂಬೆಹಣ್ಣು ಮಂತ್ರಿಸಿಲ್ಲ ಶಿವಲಿಂಗೇಗೌಡ ಓಡೋದ್ರು ಎಲ್ಲ ಓಡೋಬಿಟ್ರು ಇದು ನಮ್ಗೆ ಸಮಸ್ಯೆ ಆಗಿದ್ದು ಈಗ ಚೆಲುವಣ್ಣ ಬಾಲಣ್ಣ ಎಲ್ಲ ಇಲ್ಲ ಅವ್ರು ಯಾರು ಎಲ್ಲ ಓಡೋದು ಈಗ ಒಂದ್ 2 ನಿಮಿಷ ಅಣ್ಣ ಈಗ 20 ಸೀಟ್ ಬಂದಿದ್ರು ಬುಗ್ರಿ ಏನು ಫುಲ್ಲು ಈಗ ನೋಡಿ ಅಣ್ಣ ಇದೆಲ್ಲ ಕಾಲ ಬರುತ್ತೆ ತಲೆ ಅಲ್ಲ ಒಂದ್ ನಿಮಿಷ ನಾನು ಮೊನ್ನೆ ಸಿಕ್ಕಿದ್ರು ಅವರು ಯಾರೋ ನಿಮ್ ಜ್ಯೋತಿಷ್ಯರು ಮೊದಲಿದ್ದವ್ರನ್ನ ಇಟ್ಕೊಂಡಿದ್ದಂತೆ ಬಿಟ್ಬಿಟ್ಟಂತೆ ನೀವು ಅರ್ಧ ದಾರಿಯಲ್ಲಿ ಈಗ ಬೇರೆ ಜ್ಯೋತಿಷ್ಯದವ್ರನ್ನ ಇಟ್ಕೊಂಡಿದ್ದೀರಾ ಅದಕ್ಕೆ ಅವ್ರು ಸರಿಯಾಗಿ ರಾವ್ ಕಾಲ ಗುಳಿ ಕಾಲ ಕೊಟ್ಟಿದ್ರೆ ಕರೆಕ್ಟಾಗಿ ನೀನು ನೋಡು ಕರೆಕ್ಟ್ ಸೀಟ್ ಅಲ್ಲಿ ಕೂತ್ಕೊಂತ ಇದ್ದೆ ಈಗ ಯಾವುದು ನೀರಾವರಿ ನೀರಾವರಿ ಅಲ್ಲ ಸಾರಿ PWD ಎರಡು ಬ್ರ್ಯಾಂಡ್ ಯಾರಿಗೂ ಕೊಡಂಗಿಲ್ಲ ಅವೆರಡ ಜ್ಯೋತಿಷ್ಯ ಚೇಂಜ್ ಮಾಡಿದ್ಕೆ ಚೇರು ಚೇಂಜ್ ಆಗೋಯ್ತು ಈಗ ಏನು ಮಾಡೋಣ ನಾವು ನೀವಿಬ್ಬರು ಸೇರ್ಕೊಂಡು ನಮ್ಮ ತೆಗಿಯೋಕೆ ಹೋಗಿ ನೀವು ಹೋದರೆ ಅವ್ರಿಗೆ ಅನುಕೂಲ ಆಯ್ತು ಅಷ್ಟೇ ಈಗ ಏನಾಯಿತು ಅಂದರೆ ನಮ್ಮ ತೆಗಿಯೋಕೆ ಹೋಗ್ಬಿಟ್ಟು ನೀವು ಇಬ್ಬರು ಸೇರ್ಕೊಂಡ್ರಿ ಈಗ ಇಬ್ಬರು ಸೇರ್ಕೊಂಡು ಏನಾಯಿತು ಒಂದು ಕಡೆ ನಮಗೆ ಏನೇನಾಯಿತು ಅನ್ನೋದು ಅದು ಹೇಳೋಕೆ ಹೋದರೆ ಚರಿತ್ರೆ ಬೇರೆ ಆಗುತ್ತೆ ಏನು ತಲೆ ಕೆಡಿಸ್ಕೋಬೇಡಿ ಇದು ಕಾಲ ಚಕ್ರ ಏನಾಗುತ್ತೆ ಅಂತ ತಿರುಗ್ತಾ ಇರುತ್ತೆ ಏನು ಹೆದರಿಕೆ ಬೇಕಾಗಿಲ್ಲ ಈಗ ಈಗ ಒಂದ್ 2 ನಿಮಿಷ ಪಾಟೀಲ್ರೆ ಯಾರು ಅಶೋಕ್ ಅವ್ರ ನಾವ್ ಯಾವತ್ತೂ ಕೂಡ್ತೀವಿ ಕೂಡಿದೀವಿ ಅಶೋಕ್ ರೇ ತಡೀರಿ
ಅಶೋಕ್ ಅಣ್ಣ ಆಗಲಿ ಬಸವರಾಜ್ ಅಣ್ಣ ಆಗಲಿ ನಾನು ಸ್ನೇಹಿತರಿದ್ದಂಗೆ ನಮ್ಮ ಒಂದು ಫ್ಯಾಮಿಲಿ ಇದ್ದಂಗೆ ನಾವು ಯಾಕೆ ಅಂದರೆ ನಾವೇನು ಬೇರೆ ಅಲ್ಲ ಅಶೋಕ್ ಅಣ್ಣ ನಮ್ಮ ಬಗ್ಗೆ ಅಷ್ಟೇ ಗೌರವ ಇಟ್ಕೊಂಡಿದ್ರು ಅವರು ಕಂದಾಯ ಮಂತ್ರಿ ಇದ್ದಾಗ ನಾವು ಯಾವತ್ತೂ ಕೆಲಸ ಮಾಡಿಕೊಟ್ಟರೆ ನೆನೆಯಬೇಕಾಗುತ್ತೆ ಈಗ ನೀವು ಇದ್ದೀರಿ ನಿಮ್ಮ ಬಗ್ಗೆ ನಮಗಿದೆಯಾ ನಿಮ್ಮದು ದೇವೇಗೌಡರ ಕಾಲದ್ದು ನಿಮ್ಮ ತಂದೆಯದು ಅದು ಇದೆ ವಿಶ್ವ ಇದಿದೆ ಒಂದು ಇತಿಹಾಸ ಇದೆ ಅದನ್ನು ಸಂಬಂಧ ಇದೆ ಅದನ್ನು ನಾನು ಯಾಕೆಂದರೆ ಅಶೋಕ್ ಅಣ್ಣನ ಬಗ್ಗೆ ನಾವು ಪರಮೇಶ್ವರ್ಣ ಕುಮಾರ್ ಅಂತ ಚೆನ್ನಾಗಿವ್ರೆ ನಮ್ಮನ್ನು ಚೆನ್ನಾಗಿ ನೋಡ್ಕೋತೀರಿ ಇನ್ನು ಯಾರು ಉಳಿದ್ರು ಸರ್ ರೇವಣ್ಣ ಇನ್ನು ಯಾರು ಉಳಿದ್ರು ಯಾರು ಒಬ್ಬ ಈಗ ಅಲ್ಲ ಯಾರನ್ನು ಬಿಡ್ತಾ ಇಲ್ಲ ಒಬ್ಬೊಬ್ಬರಿಗೆ ಎಚ್ ಕೆ ಪಾಟೀಲ್ ಒಬ್ಬರ ವಿರೋಧಿ ಎಚ್ ಕೆ ಪಾಟೀಲ್ ಒಬ್ಬರ ವಿರೋಧಿ ಯಾರು ಇಲ್ಲ ಎಚ್ ಕೆ ರೇ ತಡೀರಿ ಅವರ ಬಿಟ್ಟಿದ್ರು ನಮ್ಮನ್ನ ನೀವ್ಯಾಕೆ ಮತ್ತೆ ಹಿಡಿದು ಅದ್ರ ಕೂಡ್ತೀರಿ ಈಗ ಎಚ್ ಕೆ ಪಾಟೀಲ್ ನಿಮ್ಮ ನೇತೃತ್ವದಲ್ಲಿ ಒಂದು ರಾಷ್ಟ್ರೀಯ ಸರ್ಕಾರ ಮಾಡಿಬಿಡೋಣ ಚಲವಣ್ಣ ಒಬ್ಬರೇ ವಿರೋಧಿ ಎಲ್ಲರ ಜೊತೆ ನೀವು ಸರಿ ಇದ್ದೀರಿ ನಿಮ್ಮ ನೇತೃತ್ವದಲ್ಲಿ ಮಾಡಬೋಣ ಈಗ ಎಚ್ ಕೆ ಪಾಟೀಲ್ರು ಸಾಹೇಬ್ರು ಇರೋದ್ರಿಂದ ಅವರು ಗ್ರಾಮೀಣ ಸಚಿವರು ಇದ್ದಾಗ ನಮ್ಗೆ ಎರಡು ಓಬ್ಳಿ ಜನ ಇವತ್ತು ನೀರು ಕುಡಿತಾವ್ರೆ ಎರಡು ಓಬ್ಳಿ ಜನ ಅವರೆಲ್ಲರೂ ರೇ ಇರೋದಿದ್ದಂಗೆ ಹೇಳ್ಬೇಕಲ್ರಿ ಈಗ ಬಸವರಾಜ ಅಣ್ಣ ಬಂದಿದ್ರಪ್ಪ ಒಂದು ಲಿಫ್ಟ್ ಹಾ ಅವರು ಅಷ್ಟೇ ಈಗ ಬಸ್ ಬಿಡಿಸ್ಬೇಕಷ್ಟೇ ಅವ್ರು ಇದ್ದ ಈಗ ನಮಗೆ ಈಗ ಬಸ್ ಈಗ ಬಸ್ ಇರಲಿಲ್ಲ ನಿಮ್ಮ ಕಾಲದಲ್ಲಿ ಏನಾಯ್ತು ಎಲ್ಲ ಆಸ್ತಿಗೆ ತಗೊಂಡು ಹೋಗಿದ್ರಿ ಈಗ ನಮಗೆ ಒಂದು ಡಕೋಟಾ ಬಸ್ ಕೊಟ್ಟಿದ್ರು ಈಗ ಅದನ್ನು ಬಿಡಿ ಸ್ವಾಮಿ ಒಳ್ಳೆಯವನು ಅಂತ ಹೇಳಿದ್ದೀನಿ 4,000 ನಮಗೊಂದು 20 ಬಸ್ಸಾರ ಕೊಡಿ ಮಕ್ಕಳಿಗೆ ಅಂತ ಕೇಳಿದ್ದೀನಿ ಅಲ್ಲಿಗೆ ಹೋಗಿ ಅರ್ಜಿ ಕೊಟ್ಟು ಬಂದಿದ್ದೆ ಅದೇ ನಾನು ರಾಮಲಿಂಗಾರೆಡ್ಡಿಯರಾಗಲಿ ಯಾರ ಹತ್ರ ವಿರೋಧ ಕಟ್ಕೊಳಕ್ಕೆ ಹೋಗಿಲ್ಲ ನನಗೇನು ನಮ್ಮ ಕ್ಷೇತ್ರದ ಜನ ನಮ್ಮನ್ನು ಎಲ್ಲರ ಹತ್ರ ಹೋಗಿ ನಿಂತ್ಕೊಂಡು ನಮ್ಮ ಸೇವೆ ಮಾಡಪ್ಪ ಅಂತೇಳಿದ್ರೆ ಆ ಸೇವೆ ಮಾಡ್ತೀನಿ ಅಷ್ಟೇ ನಂದೇನು ಈಗ ಬಸವರಾಜಣ್ಣಿತ್ತು ಅವ್ರ ಮನೆಗೆ ಹೋಗಿವೆ ಕೆಲಸ ಪಾಪ ಮಾಡಿಕೊಟ್ರು ನಾನು ಅಶೋಕ್ ತಂಡ ಈಗ ಮಾಡಿದ್ದನ್ನು ನೆನೀಬೇಕಲ್ರಿ ಯಾರೇ ಇರಲಿ ಈಗ ಇಂಧನ ಮಂತ್ರಿ ಇದ್ದರು ನಾನು ಇಂಧನ ಮಂತ್ರಿ ಹೇಳ್ತೀನಿ ಅದನ್ನು ನಾನು ಇಂಧನ ಮಂತ್ರಿ ಕಥೆನೂ ಹೇಳಬೇಕಾಯ್ತು ಒಂದು ಸ್ವಲ್ಪ ತಾಳ್ಮೆಯಿಂದ ಅಲ್ಲ ತಾಳ್ಮೆಯಿಂದ ರೀ ಅದು ಹೇಳಬೇಕಾಗ ಹೇಳ್ತೀನಿ ಈಗ ನನಗೆ ಡೆಲ್ಲಿ ಒಳಗೆ ಇಂಧನ ಮಂತ್ರಿ ಏನಾಯ್ತು ಜಿ ಎಸ್ ಟಿ ನಾನು ಜಿ ಎಸ್ ಟಿ ಹೇಳ್ತೀನಿ ಇಂಧನ ಇಲಾಖೆಯಲ್ಲಿ ಏನ್ ನಡೆದೈತಿ ಅನ್ನೋದು ಒಂದಿನ ಹೇಳ್ತೀನಿ ಈಗ ನಾನು ಕ್ರಷರ್ದು ಬೇರೆ ಬೇರೆ ಏನು ಸರ್ ನಿಮ್ ಕಾಲದಲ್ಲಿ ಅಂತ ಹೇಳ್ತೇನೆ ಬೇಡ ಈಗ ಬೇರೆ ನಮ್ಮ ಬಿಲ್ ಬಹಳ ಗಂಭೀರವಾಗಿ ಹೋಗ್ತಾ ಇತ್ತು ಸಭೆ ಲೋಕಕ್ಕೆ ಬರಬೇಕು ರೇವಣ್ಣ ಮಾತಾಡ್ಲಿ ಜಿ ಎಸ್ ಟಿ ಮೇಲೆ ಮಾತಾಡ್ರಿ ಒಂದೇ ನಿಮಿಷ ಆಯ್ತಪ್ಪ ಅಧ್ಯಕ್ಷರೇ ನಮ್ ರೇವಣ್ಣವರು ಯಾರು ಬೇಕಾದ್ರೂ ಹೇಳ್ಬೋದು ನಾವೇನಾರು ಅವ್ರಿಗೆ ಹೇಳಕ್ ಹೋದ್ರೆ ಹುಷಾರ್ ನನ್ನ ಬಗ್ಗೆ ಏನಾರು ನಿಮ್ಮೇಲೂ ಪ್ರೀತಿ ಇದಾರ ಬಿಡ್ರಿ ಯಾಕೆ ಹಂಗಂತೀರಿ ನೀವು ಕುತ್ಕೊಳ್ರಿ ಕುತ್ಕೊಳ್ರಿ ನಿಮ್ಮೇಲೂ ಪ್ರೀತಿ ಇದಾರ ಬಾಳ ರೇವಣ್ಣವ್ರ ಪ್ರೀತಿ ಹೇಳ್ತಾ ಇರೋದು ಇವ್ರು ಯಾರು ಬೇಕಾದ್ರೂ ಎಚ್ ಕೆ ಪಾಟೀಲ್ ಹೇಳ್ಬೋದು ರಾಮಲಿಂಗರೆಡ್ಡಿ ಹೇಳ್ಬೋದು ಇವ್ರು ಹೇಳ್ಬೋದು ಬಸವರಾಜ ಬೊಮ್ಮಾಯಿ ಯಾರು ಹೇಳ್ಬೋದು ನಾವೇನಾದ್ರೂ ಒಬ್ಬರು ಹೇಳಕ್ ಹೋದ್ರೆ ಹುಷಾರ್ ನನ್ನ ಬಗ್ಗೆ ಮಾತಾಡಿದ್ರೆ ಇಲ್ಲ 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 ಹಂಗೆ ಹೇಳೋದಲ್ಲ ಸರ್ ವಂಶ ಸತ್ತ ಐತಿ ಹಾಗೂ ಕಂಟ್ರೋಲ್ ಐತಿ ಅದಕ್ಕೆ ಅವ್ರು ಹಂಗೆ ಹೇಳ್ತಾರೆ ರೀ ನಮ್ಮನ್ನ ದೂರದವ್ರು ಅಂತ ಬಿಟ್ಬಿಟ್ಟಿರ್ತಾರೆ ಈಗ ಸೋಮಶೇಖರ್ ಬಗ್ಗೆ ನಾವು ಯಾವುದೂ ಹುಷಾರ್ ಅಂತ ಹೇಳಕ್ಕೆ ಹೋಗಿಲ್ಲ ಸೋಮಶೇಖರ್ ಪಾಪ ಅವ್ರು ಇದಾರೆ ಅವ್ರು ಕೆಲಸ ಮಾಡಿದ್ದಾರೆ ಕೋಪರೇಷನ್ ಮಿನಿಸ್ಟರ್ ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ ಈಗ ಮೊನ್ನೆ ಸಭಾಧ್ಯಕ್ಷ ಇಷ್ಟೇ ಜಿ ಎಸ್ ಟಿ ಬಗ್ಗೆ ನಾನು ಹೇಳೋದು ಕ್ರಷರ್ದು ಬಿಗಿಯ ಮಾಡಿದರೆ ಜಿ ಎಸ್ ಟಿನ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಮಾಡ್ಬೋದು ನಮ್ಮ ಜಿಲ್ಲೆ ಒಂದರಲ್ಲೇ ಬೇಕಾದ್ರೆ ಸರಿಯಾದ ರೀತಿ ನೀವು ಮೊನ್ನೆ ಇಲ್ಲೆಲ್ಲ ಮಂಜಣ್ಣ ಕೂತವನಿಲ್ಲ ಮಂಜಣ್ಣ ಕೂತವನ ಇರೋ ಇಲ್ಲ ಅವಂದೇ ಒಂದು ಕ್ರಷರ್ ಇತ್ತು ಸುಮಾರು 50 crore ಕಲೆಕ್ಷನ್ಗೆ ಇದಾಕಿದ್ರು ಅವನ ಮೇಲೆ ಪೆನಾಲ್ಟಿ ಹಾಕಿದ್ರು ಗೊತ್ತಾಯ್ತಾ ಸರ್ ಒಂದೊಂದು ಕ್ರಷರಲ್ಲಿ ಸರಿಯಾದ ರೀತಿ ನೋಡಿಬಿಟ್ರೆ ನೀವು ಇವತ್ತು 50 crore 60 crore ಜಿ ಎಸ್ ಟಿ ಕದ್ದವ್ರಿ ರಾಯಲ್ಟಿನೂ ಜಿ ಎಸ್ ಟಿ ಎರಡೂ ಐತೆ ಸರ್ ಜಿ ಎಸ್ ಟಿ ಈಗ ನ್ಯಾಷನಲ್ ಹೈವೇ ಕೊಡ್ತೀರಿ ಬಿಲ್ ಕೊಡಬೇಕಲ್ವ ಸರ್ ನೀವು ಬಿಲ್ಲೇ ಕೊಡಲ್ಲ ಸ್ಟೇಟ್ ಹೈವೇ ಕೊಡ್ತೀರಾ ಬಿಲ್ಲ ಯಾವ ಕೆಲಸ ತಗೊಂಡಿದ್ದಕ್ಕೆ ಬಿಲ್ ಕೊಡ್ತಾವ್ರಿ ಯಾವ ಕೆಲಸಕ್ಕೆ ಜಿ ಎಸ್ ಟಿ ಬಿಲ್ ಕೊಡ್ತಾವ್ರಿ ಹಂಗಾರೆ ಕ್ರಷರಲ್ಲಿ ಜಲ್ಲಿ ಹೋಗುತ್ತಲ್ಲ ಅದಕ್ಕೆ ಬಿಲ್ ಕೊಡಬೇಕೋ ಬೇಡವು ಹಾಂ ಕೊಡ್ತಾ ಇಲ್ಲ ಎಷ್ಟು ಕರೆಂಟ್ ಹೋಗಿರುತ್ತೆ ಏನಾಗಿದೆ ಹೇಳಿ ದಯಮಾಡಿ ಸ್ವಾಮಿ ಇದನ್ನು ಕಟ್ಟುನಿಟ್ಟಾಗಿ ನಮ್ಮ ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳಿಗೆ ಜಿ ಎಸ್ ಟಿ
ಅದನ್ನು ಕ್ರಷರ್ ಮಾಲೀಕರನ್ನ ಬಿಗಿ ಮಾಡಿದರೆ ನಿಮಗೆ ಕೋಟ್ಯಾಂತರ ರೂಪಾಯಿ ಹಣ ಬರುತ್ತೆ ಅಂತ ನನ್ನ ಭಾವನೆ. ಇಲ್ಲ ಬೇಡ ಸ್ವಾಮಿ, ಲೂಟಿ ಹೊಡ್ಕೊಳ್ಳಿ ಸ್ವಾಮಿ, ಒಂದು ಎಲೆಕ್ಷನಲ್ಲಿ 50 ಕೋಟಿ 60 ಕೋಟಿ ಖರ್ಚು ಮಾಡಲಿ ಅಂದರೆ ನಮ್ಮದೇನು ಅಭ್ಯಂತರಿಲ್ಲ ಸ್ವಾಮಿ, ಇದನ್ನು ಬಿಗಿ ಮಾಡಿ ಅಂತ ಹೇಳಿ. ನಾನು ಯಾರ ಬಗ್ಗೆ ಅವ್ರ ಬಗ್ಗೆ ಸರ್ಕಾರಕ್ಕೆ ಹಣ ಬರಬೇಕು ನಿಮಗೆ, ಯಾಕೆಂದರೆ ಅನ್ನ ಆರು ಈಗ ಐದು ಇನ್ನೊಂದು ಗ್ಯಾರಂಟಿಯ ಶಿವನಂದ್ ಇನ್ನೂ ಆ ಗ್ಯಾರಂಟಿನೇ ನಮಗೆ. ನಾನು ಇಲ್ಲದೆ ಹೋದ ಬೆಳಗ್ಗೆಲ್ಲ ಬಂದುಬಿಟ್ಟು ಆ ತೆಂಗಿನಕಾಯಿ ಇದು ಹೇಳಲಿಲ್ಲ, ಇದು ಹೇಳಲಿಲ್ಲ. ನಾನು ರೂಲ್ 69 ಕೊಟ್ಟು, ನಾನು 69 ಕೊಟ್ಟು 69 ಕನ್ವರ್ಟ್ ಆಗಿದ್ದು ನನ್ನದು. ನನಗೆ ಉತ್ತರ ಕೊಡಬೇಕು ಹೊರತು ಇಲ್ಲ. ನಾನು ಇಲ್ಲದೆ ಹೋದಾಗ ಅರೆ ಯಾರಿಗಾರು ಕೊಟ್ಕೊಳ್ಳಿ ಸರ್, ನನಗೆ ಹೇಳೋದು ನಮ್ಮ ಜನ ಉಳಿಸ್ಕೊಳ್ಳಿ, ಸರ್ಕಾರಕ್ಕೆ ಬರೋ ಹಣನ ನಿಮಗೆ ಗ್ಯಾರಂಟಿಗೆ ದುಡ್ಬೇಕು. ದುಡ್ಡಿಲ್ಲ ಅನ್ನಿದ್ರೆ ಇಂಥವು ಮಾಡಿಕೊಡಿ ಅಂತ ಹೇಳ್ತೀವಿ. ಜಿ ಎಸ್ ಟಿನ ಎಲ್ಲ ಕಟ್ಟುನಿಟ್ಟ ಕ್ರಮ ತಗೊಂಡ್ರೆ ಸರ್ಕಾರಕ್ಕೆ ಇನ್ನೂ ಬೇಕಾದ್ರೆ ಯಾವ್ಯಾವ ಗ್ಯಾರಂಟಿ ನಿಮ್ಮವು. ಯಾಕೆ ನಾನು ಹೇಳೋದು, ಓ ಸರಿ 156 ಗ್ಯಾರಂಟಿ ಕೊಟ್ಟು 80 ಸೀಟಿ ಬಂದಿದ್ದೀರಿ, ಅದರಿಂದ ಅದಾಗಬಾರ್ದು ಮುಂದೆ. ಈಗ 6 ಗ್ಯಾರಂಟಿ ನೀವು ಕೊಟ್ಟಿರೋದು ಈಗ ಫಸ್ಟು, ಓ ಸರ್ 156 ಕೊಟ್ಟೆ 80 ಬಂದುಬಿಟ್ರೆ ಹಿಂದೆ, ಅದರಿಂದ ಇದಾಗಬಾರ್ದು ಅಂತ ನಾನು ಅಶೋಕ್ ಕಣ್ಣ ಹೇಳ್ತಾ ಇರೋದು. ದಯಮಾಡಿ ಇವತ್ತು 5 ಗ್ಯಾರಂಟಿನ ಕ್ಲೀನಾಗಿ ಮಾಡಿಸಿ, ಅದನ್ನು ಮಾಡಿ ಜಿ ಎಸ್ ಟಿ ಎಲ್ಲ ಕಲೆಕ್ಟ್ ಮಾಡಬೇಕು. ಕೆಲವು ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳವರಲ್ಲ ಸರ್, ಅವ್ರ ಮನೆ ಬಂಗ್ಲೆ ನೋಡಿದರೆ ಒಬ್ಬೊಬ್ಬರು 50 ಕೋಟಿ 100 ಕೋಟಿ ಬೇಕಾದ್ರೆ ತೆಗೆದು ನೋಡಿ. ನಾನು ಹೇಳೋದು ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳವರೆಲ್ಲ ಬೇನಾಮಿ ಆಸ್ತಿ ಎಷ್ಟು ಮಾಡ್ಯವ್ರೆ, ತನಿಖೆ ನಡೆಸಿ ನಿಮ್ಮ ಲೋಕಾಯುಕ್ತ ಕೈಯಲ್ಲಿ. ನಮ್ಮ ಶಾಸಕರುಗಳವಲ್ಲ, ಶಾಸಕರುಗಳು 180 ಜನ, ಕೆಲವರು ಅವ್ರ ಪರಿಸ್ಥಿತಿ ಏನೈತೆ ಅನ್ನೋದನ್ನ ಚರಿತ್ರೆ ಮುಂದೆ ಅವ್ರು ರಿಟೈರ್ಡ್ ಆದಮೇಲೆ ಗೊತ್ತಾಯ್ತದೆ. ಅದರಿಂದ ದಯಮಾಡಿ ಬಿಗಿ ಮಾಡಬೇಕು ಅಂತ ನಾನು ಜಿ ಎಸ್ ಟಿ ನನಗೆ ಬೇಡ ಅಂತ ಅನ್ನಲ್ಲ ಸರ್. ಸರಕು ಯಾವ್ಯಾವ ಸರಕುಗಳಿಗೆ ಮಾಡಿ, ಆದರೆ ಯಾವುದ್ರಲ್ಲಿ ಆದಾಯ ಬರುತ್ತೆ ಅದನ್ನು ಕಟ್ಟುನಿಟ್ಟಾಗಿ ಅಧಿಕಾರಿಗಳಿಂದ ಸರ್ಕಾರಕ್ಕೆ ವಸೂಲು ಮಾಡಬೇಕು ಅಂತ ನಾ. ಯಾಕೆಂದರೆ ಕಾನೂನು ಮಂತ್ರಿಗಳದು ಪ್ರಾಮಾಣಿಕವಾದಂಥ ಮಂತ್ರಿಗಳಿದ್ದಾರೆ, ಅವರಿಗೆ ಇರಿಗೇಷನ್ನು ಕೊಡಲಿಲ್ಲ. ಇರಿಗೇಷನ್ ಅಥವಾ ಇಲ್ಲಿ ಎಂ ಬಿ ಪಾಟೀಲ್ರ ನಾವು ಇರಿಗೇಷನ್ ಅವ್ರಿಗೆ ಕೊಡ್ತಾರೆ ಅಂದಿದ್ದು, ಒಂದು 4 ಕೆಲಸನಾದ್ರು ಮಾಡಿಸ್ಕೊಳ್ಳೋದಂದ್ರೆ ಅದೂ ಇಲ್ಲ. ಈಗ ನಮ್ಮ ಪರಿಸ್ಥಿತಿ ಇವ್ರತ್ತೆ ಯಾವ ಭೂಮಿ ಹುಡುಕೊಳ್ಳೋಕೆ ಹೋಗಲಿ ಸ್ವಾಮಿ, ನಮಗೇನು ಇಂಡಸ್ಟ್ರಿ ಮಾಡಬೇಕಾದಿಲ್ಲ, ಅವರಿಗೆ ಕಾನೂನು ಯಾವುದು ಫೈಲ್ ತಗೊಂಡು ಹೋಗಿಲ್ಲ. ನಮ್ಮ ಪರಿಸ್ಥಿತಿ ಹಿಂಗಾಯ್ತು, ಅನಾಥರ ಆಗಿದ್ದೀವಿ ನಾವು. ಅದರಿಂದ ದಯಮಾಡಿ ಈಗ ಅದರಿಂದ ದಯಮಾಡಿ ಇದರಲ್ಲಾದ್ರೂ ವಸೂಲು ಮಾಡಿ ಕೇಳಿ ಸ್ವಾಮಿ ಅಂತೇಳಿ, ದಯಮಾಡಿ ಕೈ ಮುಂತೇಳಿ.